ಕಪುಚಿನ್ ಕೃಷಿಕಾ ಸೇವಾ ಕೇಂದ್ರ ವಿಮುಕ್ತಿ ಬೆಳ್ತಂಗಡಿ ದಕ್ಷಿಣ ಕನ್ನಡ ಪ್ರಸ್ತುತಪಡಿಸುವ ಮಕ್ಕಳ ಅರಿವಿನ ಕಿಚ್ಚು. ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ನಾವು ಮಕ್ಕಳು, ನಮಗೂ ಹಕ್ಕಿದೆ. ಸಮಾಜದಲ್ಲಿ ನಮ್ಮ ಬಗ್ಗೆ ಹೇಳುವರು ಮಕ್ಕಳು, ನಮ್ಮ ನಡುವೆ ಇರುವ ಓಡಾಡುವ ಚೇತನಗಳು, ಮಕ್ಕಳೇ ನಮ್ಮ ಸಮುದಾಯದ ಆಸ್ತಿ ಎಂದು. ಹೀಗಾಗಬೇಕಾದರೆ ಮಕ್ಕಳು ತಮ್ಮ ಬಾಲ್ಯವನ್ನು ಸಂಪೂರ್ಣವಾಗಿ ಅನುಭವಿಸಬೇಕು. ಮಕ್ಕಳು ತಮ್ಮ ಬಾಲ್ಯದಲ್ಲಿ ಯಾವುದೇ ಅಡೆತಡೆ ಇಲ್ಲದೆ ಆಟ ಪಾಠಗಳಲ್ಲಿ ಅಧ್ಯಯನ, ಓಡಾಟ, ಹೊಟ್ಟೆ ತುಂಬ ಉಂಡು ತಿಂದು ಉಟ್ಟು ಉರುಳಿ ಹೊರಳಿ ಬದುಕಿದಾಗ ಮಾತ್ರ ಮಕ್ಕಳ ಬಾಲ್ಯ ಸಂಪೂರ್ಣವಾಗುವುದು. ಹೀಗಾಗಿ ಪ್ರತಿ ಮಗುವನ್ನು ಅಕ್ಕರೆಯಿಂದ, ಜಾಗರೂಕತೆಯಿಂದ ಬೆಳೆಸಿ ಯಾವುದೇ ಮಗು ಅನಾಥರೂ ಆಗದಂತೆ, ರೋಗ ರುಜಿನಗಳಿಗೆ ಬಲಿಯಾಗದಂತೆ, ಅಂಗವಿಕಲರಾಗದೆ, ಎಂತಹದೇ ಪ್ರಸಂಗದಲ್ಲಿ ಮಕ್ಕಳು ಯಾರದೇ ಒತ್ತಡಕ್ಕೆ ಬೀಳದೆ ಬದುಕಲು, ಜೀವನ ನಡೆಸಲು ಎಳೆವಯಸ್ಸಿನಲ್ಲೇ ದುಡಿಯದಂತೆ, ಅರ್ಥವಿಲ್ಲದ, ಭವಿಷ್ಯವಿಲ್ಲದ, ಕನಸಿಲ್ಲದವರಾಗದಂತೆ ನೋಡಿಕೊಳ್ಳುವುದು ಮುಖ್ಯ. ಮಕ್ಕಳು ಪರಿಸ್ಥಿತಿಯ ಕೈಗೊಂಬೆಗಳಾಗದಂತೆ, ಪರಿಸ್ಥಿತಿಯನ್ನು ಬದಲಾಯಿಸಲು ಬಂದಂತಹ ವಿಚಾರವೇ ಮಕ್ಕಳ ಹಕ್ಕುಗಳು. ಮಕ್ಕಳ ಹಕ್ಕುಗಳ ಒಡಂಬಡಿಕೆ ಎಂದು ಕರೆಯಲ್ಪಡುವ ಈ ವಿಚಾರದಲ್ಲಿ ನಾಲ್ಕು ಪ್ರಮುಖ ಅಂಶಗಳಿವೆ. ಮೊದಲನೆಯದು, ಮಕ್ಕಳಿಗೂ ಬದುಕುವ ಹಕ್ಕಿದೆ. ಪ್ರತಿಯೊಂದು ಮಗುವಿಗೂ ಜನ್ಮ ಹೊಂದುವ, ಜೀವಿಸುವ, ಉತ್ತಮ ಆರೋಗ್ಯ ಸೇವೆ, ಪೌಷ್ಟಿಕ ಆಹಾರ ಪಡೆಯುವ, ಒಂದು ಹೆಸರು ಹೊಂದಿರುವ, ತಾನೂ ಒಂದು ದೇಶದ ಪ್ರಜೆ ಎಂದು ಗುರುತಿಸಿಕೊಳ್ಳುವ ಹಕ್ಕು ಇದೆ. ಎರಡನೆಯದಾಗಿ, ಮಕ್ಕಳಿಗೂ ರಕ್ಷಣೆ ಹೊಂದುವ ಹಕ್ಕಿದೆ. ದಬ್ಬಾಳಿಕೆ, ತೊಂದರೆ, ಕಿರುಕುಳ, ಹಿಂಸೆಗಳ ವಿರುದ್ಧ ಹಾಗೂ ತುರ್ತು ಸಂದರ್ಭಗಳಲ್ಲಿ ಮತ್ತು ಘರ್ಷಣೆಗಳಾದಾಗ ರಕ್ಷಣೆ ಪಡೆಯುವ ಹಕ್ಕು ಎಲ್ಲಾ ಮಕ್ಕಳಿಗೂ ಇದೆ. ಮೂರನೆಯದು, ಮಕ್ಕಳಿಗೂ ಅಭಿವೃದ್ಧಿ ಮತ್ತು ವಿಕಾಸ ಹೊಂದುವ ಹಕ್ಕಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ಬೆಳೆಯಲು ಅವಕಾಶ, ಆರೋಗ್ಯ ರಕ್ಷಣೆ, ಸಾಮಾಜಿಕ ಭದ್ರತೆ, ಬಿಡುವು, ಮನೋರಂಜನೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಲು ಅವಕಾಶವಿರುವ ಹಕ್ಕು ಇದೆ. ನಾಲ್ಕನೆಯದಾಗಿ, ಭಾಗವಹಿಸುವ ಹಕ್ಕು ಪ್ರತಿಯೊಂದು ಮಗುವಿಗೂ ಇದೆ. ಮಕ್ಕಳ ಅಭಿಪ್ರಾಯಗಳಿಗೆ ಮನ್ನಣೆ, ಸ್ವಾತಂತ್ರ್ಯ, ಮಾಹಿತಿಯ ಲಭ್ಯತೆ, ಚಿಂತನೆಗೆ, ಬುದ್ಧಿ ಬೆಳವಣಿಗೆಗೆ ಅವಕಾಶ, ಸಂಘಟಿತರಾಗುವ ಮತ್ತು ಧಾರ್ಮಿಕ ನಂಬಿಕೆ ಮುಂತಾದವುಗಳಲ್ಲಿ ಸ್ವತಂತ್ರವಾಗಿ ಭಾಗವಹಿಸಲು ಹಕ್ಕುಗಳಿವೆ. ಆದ್ದರಿಂದ ನಾವೆಲ್ಲ ಮಕ್ಕಳನ್ನು ರಕ್ಷಿಸುವಂತವರಾಗೋಣ, ಶಿಕ್ಷಿಸುವಂತವರಲ್ಲ. ಹೌದು, ನಾವೆಲ್ಲ ಮಕ್ಕಳನ್ನು ರಕ್ಷಿಸುವಂತವರಾಗೋಣ, ಶಿಕ್ಷಿಸುವಂತವರಲ್ಲ. ಮಕ್ಕಳಿಗೆ ರಕ್ಷಣೆ ಇರಲಿ, ಶಿಕ್ಷಣ ಸಿಗಲಿ. ಹೌದು, ಮಕ್ಕಳಿಗೆ ರಕ್ಷಣೆ ಇರಲಿ, ಶಿಕ್ಷಣ ಸಿಗಲಿ. ಮಕ್ಕಳು ಕೈಗೊಂಬೆಗಳಲ್ಲ, ಭವಿಷ್ಯದ ದೀವಿಗೆಗಳು. ಹೌದು, ಮಕ್ಕಳು ಕೈಗೊಂಬೆಗಳಲ್ಲ, ಭವಿಷ್ಯದ ದೀವಿಗೆಗಳು. ವಂದನೆಗಳು.